ನನ್ನ ಸಹೋದರ ಸಹೋದರಿಯರನ್ನು ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ ಮೂರು ನಿನ್ನ ರಾಜ್ಯವು ಬರಲಿ ಅಧ್ಯಾಯ ಹತ್ತು ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ ಇನ್ನೂರ ಮೂವತ್ತೈದರಲ್ಲಿ ದ ಸೆವೆನ್ ಸೈಟ್ಸ್ ಆಫ್ ದ ಕ್ವೀನ್ಸ್ ಚೇಂಬರ್ ರಾಣಿ ಕೊಠಡಿಯ ಏಳು ಪಕ್ಕಗಳು ಇದರ ಚಿ ನಕ್ಷೆ ಇರುವುದರಿಂದ ರಾಣಿಯ ಕೊಠಡಿಯ ಮುಂದುವರೆದ ವಿವರಣೆಯನ್ನು ಪುಟ ಇನ್ನೂರ ಮೂವತ್ತಾರರಲ್ಲಿ ಮುಂದುವರೆಸಲಾಗಿದೆ ರಾಣಿಯ ಕೊಠಡಿಗೆ ಮೊದಲ ಏಳರಲ್ಲಿ ಆರನೆಯ ಭಾಗದ ಹಾದಿಯು ತೀರ ತಗ್ಗಿನದ್ದಾಗಿದ್ದು ಅದು ಆರು ಸಾವಿರ ವರ್ಷಗಳ ಹಿಂದಿನದ್ದನ್ನು ಚಿತ್ರಿಸುತ್ತದೆ ಮತ್ತು ಅತಿಯಾದ ಕಷ್ಟ ಮತ್ತು ಧೈನ್ಯತೆಯು ನೀತಿವಂತ ಜೀವಿತದಲ್ಲಿ ನಡೆಯಲು ಅವಶ್ಯವೆಂದು ವಿವರಿಸುತ್ತದೆ ನೀತಿವಂತರಾಗಿ ನಡೆಯಲು ಬಯಸಿದವರ ಪಾಲಿಗೂ ಹಾಗೆಯೇ ಇತ್ತು ಪಿತೃಗಳು ಪ್ರವಾದಿಗಳು ಮತ್ತಿತರರು ನೀತಿ ನಿರ್ಣಯ ಹೊಂದಿದವರು ಪಾಪ ಮತ್ತು ಮರಣದ ಆರು ಸಾವಿರ ವರ್ಷಗಳ ಆಳ್ವಿಕೆಯಲ್ಲಿ ಹಾಗೆಯೇ ಇತ್ತು ಇದಕ್ಕೆ ವ್ಯತಿರಿಕ್ತವಾಗಿ ಮಾರ್ಗದ ಕಡೆಯ ಏಳನೆಯದು ಜನರ ಮೇಲೆ ಉದಯಿಸುವ ಸಹಸ್ರಮಾನವನ್ನು ಪ್ರತಿನಿಧಿಸುತ್ತದೆ ಅದರ ಎತ್ತರವು ಸುಮಾರು ಎರಡು ಪಟ್ಟು ದೊಡ್ಡದಾಗಿದೆ ಎಂಬುದು ಏನನ್ನು ಸೂಚಿಸುವುದು ಎಂದರೆ ಭೂಮಿಯಲ್ಲಿ ಕೃಪೆಯು ಮತ್ತು ಶಾಂತಿಯು ಮುಂಬರುವ ಸಾವಿರ ವರ್ಷಗಳಲ್ಲಿ ಅನುಗ್ರಹ ಹೊಂದಿದವರು ಆರಾಮವಾಗಿ ಸರಾಗವಾಗಿ ಪ್ರಗತಿ ಹೊಂದಬಹುದು ಮತ್ತು ಪರಿಪೂರ್ಣತೆಯ ಕಡೆಗೆ ಸುಲಭವಾಗಿ ಹೋಗಬಹುದು ಎಂಬುದನ್ನು ಸೂಚಿಸುತ್ತದೆ ಕಳೆದ ಆರು ಸಾವಿರ ವರ್ಷಗಳಲ್ಲಿ ಯಾರಾದರೂ ಈ ರೀತಿಯಲ್ಲಿ ನಡೆದುಕೊಂಡಿದ್ದಾರೋ ಎಂದು ಕೇಳಲಾಗಿದೆಯೋ ನಾವು ಇದಕ್ಕೆ ಉತ್ತರಿಸುವುದೇನೆಂದರೆ ಹೌದು ನಂಬಿಕೆಯಿಂದ ಕೆಲವರು ಇದರಲ್ಲಿ ನಡೆದಿದ್ದಾರೆ ಇದು ಮಾನವ ಸ್ವಭಾವವನ್ನು ಸಮರ್ಥಿಸುವ ಮಾರ್ಗವಾಗಿದೆ ಆದರೆ ಸುವಾರ್ಥ ಸಭೆಯ ವಿಧಾನ ಮತ್ತು ಕರೆಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದೆ ಇದು ನೀತಿ ನಿರ್ಣಯದ ಮೂಲಕವಾದರೂ ಹೊಸ ದೈವಿಕ ಸ್ವಭಾವಕ್ಕೆ ನಡೆಸುವುದಾಗಿದೆ ಅಬ್ರಹಾಮ ಈಸಾಕ ಮತ್ತು ಯಾಕೋಬಾ ಹಾಗೂ ನಂಬಿಗಸ್ತ ಪ್ರವಾದಿಗಳು ಆ ಮಾರ್ಗವಾಗಿ ನಡೆದರು ಬಾವಿಯ ಮೂಲಕ ಕ್ರಿಸ್ತನ ಈಡುಬಲಿಯಲ್ಲಿ ನಂಬಿಕೆಯುಳ್ಳವರಾಗಿ ಅವರುಗಳು ಕ್ರಿಸ್ತನ ಮರಣಕ್ಕೂ ಮೊದಲು ಸಾಂಕೇತಿಕ ಬಲಿದಾನಗಳಿಂದ ಕಲ್ಲು ಸಾಕ್ಷಿಯು ಅದನ್ನು ಸೂಚಿಸುವ ಮೊದಲೇ ಸಾಂಕೇತಿಕವಾಗಿ ಅದನ್ನು ಪ್ರತಿನಿಧಿಸಿದರು ದೇವರ ಉದ್ದೇಶ ಮತ್ತು ಪ್ರಕಟಣೆಯಲ್ಲಿ ಕ್ರಿಸ್ತನು ಈ ಲೋಕದ ಅಸ್ಥಿವಾರ ಹಾಕುವ ಮೊದಲೇ ಪ್ರಾಯಶ್ಚಿತ್ತ ಸಂದೇಶಕ್ಕಾಗಿ ಕೊಯ್ಯಲ್ಪಟ್ಟ ಕುರಿಮರಿಯಾಗಿದ್ದನು ಈ ರೀತಿಯಲ್ಲಿ ರಾಣಿಯ ಕೊಠಡಿಗೆ ಎಂಬುದು ಮಾನವ ಸ್ವಭಾವದ ಸಂಪೂರ್ಣತೆಯ ಮಾರ್ಗ ಮತ್ತು ಸಹಸ್ರಮಾನ ಜೀವನವು ಇವುಗಳ ಬಗ್ಗೆ ಇರುವ ವ್ಯತ್ಯಾಸದಲ್ಲಿ ಸತ್ಯವೇದವು ದಾಖಲೆಗೆ ಉತ್ತಮವಾಗಿ ಒಪ್ಪಿಗೆಯಾಗಿರುತ್ತದೆ ಒಬ್ಬ ವ್ಯಕ್ತಿಯು ಒಡಂಬಡಿಕೆ ಷರತ್ತುಗಳಿಗೆ ತನ್ನ ಹೃದಯ ಮತ್ತು ಜೀವಿತವನ್ನು ಅರ್ಪಿಸುವುದರಲ್ಲಿ ತೋರುವ ತೀವ್ರತೆ ಅಥವಾ ನಿಧಾನಗತಿಯ ಆಧಾರದಲ್ಲಿ ಪರಿಪೂರ್ಣತೆಯನ್ನು ತಲುಪುವ ಸಮಯದ ವಿಸ್ತಾರವು ವ್ಯಕ್ತಿಗತ ಪ್ರಕರಣಗಳಲ್ಲಿ ವ್ಯತ್ಯಾಸವಾಗಿರುತ್ತದೆ ಇದು ಇನ್ನು ಮುಂದೆ ಮೇಲ್ಮುಖ ಹೋರಾಟವಾಗಿರುವುದಿಲ್ಲ ಧರ್ಮಶಾಸ್ತ್ರದ ಮತ್ತು ಸುವಾರ್ಥ ನಿರ್ವಹಣೆಯಲ್ಲಿದ್ದಂತೆ ಒಳಗು ಹೊರಗು ನಿರಂತರವಾಗಿ ವಿರೋಧಿಸುವ ಕೆಳಮುಖದ ಪ್ರವೃತ್ತಿಯಾಗಿರುವುದಿಲ್ಲ ಆದರೆ ಇದು ಎಲ್ಲವೂ ಯಾತ್ರಿಕನ ಅನುಕೂಲಕ್ಕೆ ತಕ್ಕಂತೆ ಇರುವ ಮಾರ್ಗವಾಗಿದೆ ಮತ್ತು ಅದರ ಪುನರ್ವಶಗೊಂಡ ಜೀವಿತದ ಸಂಪೂರ್ಣವಾದ ತೀವ್ರಗತಿಯ ಪ್ರಗತಿಯಂತೆ ಅದರ ಫಲವಾದ ಎಲ್ಲಾ ಆಶೀರ್ವಾದಗಳೊಂದಿಗೆ ಸುಗಮಗೊಳಿಸುವ ಮಾರ್ಗವಾಗಿದೆ ಅರಸನ ಕೊಠಡಿಯು ಅದರ ವಾಯು ಸಂಚಾರ ಕೊಳವೆಗಳಿಂದ ಅದು ಶಾಶ್ವತವಾದ ವಾಸಸ್ಥಾನವಾಗಿದೆ ಎಂದು ಸೂಚಿಸುತ್ತದೆ ಅದು ನಿರಂತರವಿರುವ ಸ್ಥಿತಿಯಾಗಿದೆ ಅದರಂತೆ ರಾಣಿಯ ಕೊಠಡಿಯು ಮಾನವ ಪರಿಪೂರ್ಣತೆಯ ಸ್ಥಿತಿಯನ್ನು ತಲುಪುವಾಗ ನಿರಂತರವಾದ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ ಎಂಬ ಸತ್ಯವನ್ನು ಚಿತ್ರಿಸುತ್ತದೆ ಯಾಕೆಂದರೆ ಅದರಲ್ಲಿ ಅದರಲ್ಲಿ ಸಹ ಅದೇ ರೀತಿಯ ಸಂಚಾರದ ಕೊಳವೆಗಳಿವೆ ಅಥವಾ ಗಾಳಿ ಮಾರ್ಗಗಳು ಅದಕ್ಕೆ ಒದಗಿಸಲ್ಪಟ್ಟಿವೆ ಒಂದು ವಿಷಯದಲ್ಲಿ ಅದು ಶಾಶ್ವತ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಎಂದು ನಾವು ಹೇಳಬಹುದು ಮತ್ತೊಂದರಲ್ಲಿ ಅದನ್ನು ಶಾಶ್ವತವನ್ನಾಗಿ ಅಥವಾ ನಿರಂತರವಾದ ಸ್ಥಿತಿಯನ್ನಾಗಿ ಮಾಡಬಹುದು ಯಾಕೆಂದರೆ ಇದು ಸತ್ಯವೇದದಲ್ಲಿ ಮತ್ತು ಕಲ್ಲು ಸಾಕ್ಷಿಯ ಪುರಾವೆಗಳಲ್ಲಿ ಸೂಚಿಸಿರುವ ಸತ್ಯ ಸಂಗತಿಯಾಗಿದೆ ಪರಿಶುದ್ಧ ಗ್ರಂಥಗಳು ಅರಸನ ಕೊಠಡಿಯು ಪ್ರತಿನಿಧಿಸುವ ಸ್ಥಿತಿಯನ್ನು ಹೊಂದಿಕೊಳ್ಳುವವರು ದೇವರ ಸ್ವಭಾವದಲ್ಲಿ ಪಾಲುಗಾರರಾಗುವರು ಮತ್ತು ಅವರು ಅಮರರು ಅಥವಾ ಮರಣಾಧೀನರಲ್ಲ ಅವರು ಅಂದಿನಿಂದ ಸಾಯುವುದೇ ಇಲ್ಲ ಎಂದು ಹೇಳುತ್ತದೆ ಪೂರ್ತಿಯಾಗಿ ಪುನರ್ವಶವನ್ನು ತಲುಪುವ ಇತರರು ನಿಷ್ಠಾವಂತಿಕೆ ಅಂತಿಮ ಪರೀಕ್ಷೆಯನ್ನು ಸಹಸ್ರಮಾನದ ಅಂತ್ಯದಲ್ಲಿ ಎದುರಿಸಿ ನಿಲ್ಲುವವರು ದೈವಿಕ ಸ್ವಭಾವಕ್ಕೆ ಅವಶ್ಯವಾದ ಸಾಮರ್ಥ್ಯ ಅಮರತ್ವ ಎಂದು ಕರೆಯುವ ಗುಣವನ್ನು ಹೊಂದದೇ ಹೋದಾಗ್ಯೂ ಅವರಿಗೆ ನಿರಂತರವಾಗಿ ಜೀವಿಸುವ ಸೌಭಾಗ್ಯವನ್ನು ರಕ್ಷಣಾ ಯೋಜನೆಯ ಮಹಾಶಿಲ್ಪಿಯು ಈಗಾಗಲೇ ಒದಗಿಸಿದ್ದಾನೆ ಅವರು ದೇವರೊಂದಿಗಿನ ಸಾಮರಸ್ಯದಲ್ಲಿ ಮತ್ತು ಆತನ ಚಿತ್ತಕ್ಕೆ ವಿಧೇಯರಾಗಿ ಇರುವುದಾದರೆ ಅವರು ಸದಾಕಾಲ ಬಾಳುವರು ಎಂಬುವಂಥದ್ದೇ